ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಸಾನ್ವಿ ಸಚಿನ್. ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕಸ್ ಚಾನೆಲ್. ವೀಕ್ಷಕರೇ, ನಾನಿವತ್ತೊಂದು ಹೆಲ್ದಿಯಾಗಿರುವಂಥ ಟಿಫಿನ್ ಬಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನೋಡಿ ವೀಕ್ಷಕರೇ, ಬೀಟ್ರೂಟ್ ಇದನ್ನು ಹೀಗೆ ನಾವು ಪಲ್ಯ ಮಾಡಿಕೊಟ್ರೆ ಅಥವಾ ಸಾಂಬಾರು ಮಾಡಿಕೊಟ್ರೆ, ಸ್ಯಾಲಡ್ ಮಾಡಿಕೊಟ್ರೆ ಮಕ್ಕಳು ತಿನ್ನೋದು. ಸೊ ನಾನಿವತ್ತು ಈ ಬೀಟ್ರೂಟನ್ನು ಉಪಯೋಗಿಸಿ ಇದರಿಂದ ಹೆಲ್ದಿ ಮತ್ತು ಟೇಸ್ಟಿ ಆಗಿರುವಂತಹ ಒಂದು ಪರಾಟನ ಮಾಡಿ ತೋರಿಸ್ತಾ ಇದ್ದೇನೆ. ಸೊ ಇದು ಮಕ್ಕಳ ಟಿಫಿನ್ ಬಾಕ್ಸಿಗೆ ತುಂಬ ಚೆನ್ನಾಗಿರ್ತದೆ. ಸೊ ಈ ಬೀಟ್ರೂಟ್ ಪರಾಟ ತುಂಬಾ ಸಾಫ್ಟಾಗಿರ್ತದೆ ಮತ್ತು ಟೇಸ್ಟಿಯಾಗಿರ್ತದೆ. ಮಕ್ಕಳು ಇನ್ನೂ ಸಹ ಕೇಳಿ ಕೇಳಿ ತಿಂತಾರೆ. ಲೈಟಾಗಿ ಸ್ವೀಟ್ ಕೂಡ ಆಗಿರ್ತದೆ. ಸೊ ರೆಸಿಪಿನ ಶುರು ಮಾಡೋಣ ಈಗ. ಸೊ ಫ್ರೆಂಡ್ಸ್, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆಗ್ತಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ನಾನು ಬೇಕಾಗುವ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಸೆಟ್ ಮಾಡಿ ಇಟ್ಟಿದ್ದೇನೆ. ಇಲ್ಲಿ ನಾನು ಗೋಧಿ ಹಿಟ್ಟು ತಗೊಂಡಿದ್ದೇನೆ, ಬೀಟ್ರೂಟ್ ಇದೆ ಎರಡು, ಕೊತ್ತಂಬರಿ ಸೊಪ್ಪು, ಶುಂಠಿ, ಬಿಳಿ ಎಳ್ಳು, ಉಪ್ಪು, ಹಸಿಮೆಣಸಿನಕಾಯಿ, ಇದು ಬಿಟ್ಟು ಎಣ್ಣೆ ಬೇಕಾಗ್ತದೆ ಪರಾಟದ ಮೇಲೆ ಹಚ್ಚಲಿಕ್ಕೆ ಅಷ್ಟೇ. ಈಗ ಮೊದಲಿಗೆ ನಾನು ಬೀಟ್ರೂಟ್ ಎಲ್ಲ ಕ್ಲೀನ್ ಮಾಡ್ಕೊಳ್ತೇನೆ. ಇಲ್ಲಿ ನೋಡಿ, ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಹೀಗೆ ಇದರ ಸಿಪ್ಪೆ ತೆಗೆದುಕೊಳ್ಬೇಕು. ನೋಡಿ, ಇದರ ಸಿಪ್ಪೆ ಎಲ್ಲ ತೆಗೆದಾಯ್ತು. ನಾನು ಇದನ್ನು ಸ್ವಲ್ಪ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನೀಗ ನಾವು ಗ್ರೈಂಡ್ ಮಾಡೋದಿದೆ. ಸೊ ಎಷ್ಟಾಗ್ತದೆ ಅಷ್ಟು ಸಣ್ಣ ಹೋಳುಗಳನ್ನಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಮಿಕ್ಸಿ ಜಾರಲ್ಲಿ. ನೋಡಿ, ಬೀಟ್ರೂಟ್ ಎಲ್ಲ ನಾನು ಕಟ್ ಮಾಡಿ ಹಾಕಿಯಾಯಿತು. ಈಗ ಇದಕ್ಕೆ ನಾನು ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೇನೆ. ನಾಲ್ಕು ಹಾಕ್ತಿದ್ದೇನೆ, ಯಾಕಂದರೆ ಇದು ಖಾರ ಇದೆ, ಬೀಟ್ರೂಟ್ ಸಿಹಿ ಇರ್ತದಲ್ಲ, ಅದಕ್ಕೆ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಹಾಕಿದೆ. ನೀವು ನಿಮಗೆ ಖಾರ ಜಾಸ್ತಿ ಬೇಡ ಅಂದರೆ ಕಡಿಮೆ ಮಾಡ್ಕೊಳ್ಬೋದು. ಒಂದೆರಡು ಶುಂಠಿ ಹೋಳನ್ನು ಹಾಕ್ತಾಯಿದ್ದೇನೆ. ಈಗ ನಾನಿದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತೇನೆ. ಸೊ ನೋಡಿ, ಗ್ರೈಂಡ್ ಮಾಡಿ ಆಯಿತು ಫೈನಾಗಿ. ನೋಡಿ, ಇಷ್ಟು ಗ್ರೈಂಡ್ ಮಾಡಿಕೊಂಡೆ ನಾನು. ಇದರಲ್ಲಿ ನೋಡಿ, ನೀರಿನಂಶ ಆಲ್ರೆಡಿ ಬಿಟ್ಕೊಳ್ತಾ ಇದೆ ಇದು. ಈಗ ನಾವು ಹಿಟ್ಟು ನಾದ್ಕೊಳ್ಳುವ. ನೋಡಿ, ಇಲ್ಲಿ ಗೋಧಿ ಹಿಟ್ಟು ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ಈಗ ರುಬ್ಕೊಂಡಂತಹ ಬೀಟ್ರೂಟ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೇನೆ. ಈಗ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಈಗ ನಾವಿದನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ನೀರು ಹಾಕೋದು ಬೇಡ, ಇದರಲ್ಲಿ ಆಲ್ರೆಡಿ ನೀರಿನಂಶ ಇದೆ. ಹಾಗೆ ಬೇಕನ್ಸಿದ್ರೆ ಮತ್ತೆ ಸ್ವಲ್ಪ ಆ್ಯಡ್ ಮಾಡ್ಬೋದು. ಫಸ್ಟಿಗೆ ನೀರು ಹಾಕ್ಕೊಳ್ಬಾರ್ದು, ಹಿಟ್ಟು ನೀರಾಗಿ ಆದರೆ ನಮಗೆ ಕನ್ಸಿಸ್ಟೆನ್ಸಿ ಸರಿಯಾಗಿ ಬರೋದಿಲ್ಲ. ಸೊ ಈ ರೀತಿ ಚೆನ್ನಾಗಿ ನಾವು ನಾದ್ಕೊಳ್ಳುವ. ಸ್ವಲ್ಪ ನನಗೆ ಹಿಟ್ಟು ಗಟ್ಟಿ ಆಯಿತು ಅನ್ನಿಸ್ತಾ ಇದೆ. ಸೊ ನಾನಿದು ಮಿಕ್ಸಿ ಜಾರಿಗೇ ಸ್ವಲ್ಪ ನೀರು ಹಾಕಿ ಆ ಪೇಸ್ಟೊಟ್ಟಿಗೆ ಮಿಕ್ಸ್ ಮಾಡಿ ಅದನ್ನೇ ಹಾಕ್ಕೊಳ್ತೇನೆ. ಸ್ವಲ್ಪ ನಮಗೆ ಹೇಗೆ ಬೇಕೋ ಹಾಗೆ ಆ್ಯಡ್ ಮಾಡ್ತಾ ಇರ್ತೇನೆ. ಕಲರ್ ಇದು ಸಖತ್ತಾಗಿ ಬರ್ತಾ ಇದೆ ನೋಡಿ, ರೆಡ್, ಪಿಂಕಿಶ್ ರೆಡ್. ನ್ಯಾಚುರಲ್ ಆಗಿರುವಂಥ ಕಲರ್ ತುಂಬ ಅಟ್ರಾಕ್ಟಿವ್ ಕಾಣ್ತದೆ. ಈ ಪರಾಟ ತುಂಬ ಹೆಲ್ದಿ ಕೂಡ. ಬೀಟ್ರೂಟಲ್ಲಿ ತುಂಬ ವಿಟಮಿನ್ಸ್ ಇದೆ. ಆಮೇಲೆ ಇದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬ್ಲಡ್ಡನ್ನೆಲ್ಲ ಇದು ಹೆಚ್ಚು ಮಾಡ್ತದೆ ಬಾಡಿಯಲ್ಲಿ.
ಸೊ ಮಕ್ಕಳಿಗೆ ಇದನ್ನು ಕೊಡ್ತಾ ಇರಬೇಕು. ಮಕ್ಕಳಂತಲ್ಲ, ನಾವು ಸಹ ಇದನ್ನು ತಿಂತಾ ಇರಬೇಕು, ಬೀಟ್ರೂಟನ್ನು ಆವಾಗವಾಗ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ನಾವು ಸೇವಿಸಬೇಕು. ಸ್ಪೆಷಲಿ ಲೇಡೀಸು ಅನಿಮಿಕ್ ಇರ್ತಾರೆ, ಕೆಲವು ಲೇಡೀಸಿಗೆ ತುಂಬ ಅನಿಮಿಯ ಪ್ರಾಬ್ಲಮ್ ಆಗ್ತದೆ. ಸೊ ಇದನ್ನು ಸೇವಿಸ್ತಾ ಇದ್ದರೆ ಆ ಅನಿಮಿಯ ಪ್ರಾಬ್ಲಮ್ ಕಡಿಮೆ ಆಗ್ತದೆ. ಇನ್ನು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ನನಗೆ, ಒಂಚೂರು ನೀರು ಹಾಕ್ತೇನೆ ನಾನು. ಹೀಗೆ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡೇ ನೀರು ಹಾಕ್ಕೊಳ್ಳಿ. ಮುಂಚೆನೇ ನೀರು ಹಾಕಿಟ್ಟರೆ ಮತ್ತೆ ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಬೇಕಾದಾಗೆ ನೀರು ಆ್ಯಡ್ ಮಾಡುವ. ಮತ್ತು ಈ ಬೀಟ್ರೂಟ್ ಕೂಡ ನಾವು ರುಬ್ಬಬೇಕಾದ್ರೆ ಅದು ನೀರು ಬಿಟ್ಕೊಳ್ತದಲ್ಲ, ಹಾಗಾಗಿ ಜಾಸ್ತಿ ಏನು ನೀರು ಬೇಕಂತಿಲ್ಲ. ನೋಡಿ, ಹಿಟ್ಟು ಈಗ ಹದಕ್ಕೆ ಬರ್ತಾ ಇದೆ. ನಾನು ನೋಡಿ, ಬೀಟ್ರೂಟನ್ನು ಹಾಗೆ ಡೈರೆಕ್ಟಾಗಿ ಕಟ್ ಮಾಡಿ ಹಾಕಿ ಪೇಸ್ಟ್ ಮಾಡಿದೆ. ಬೇಯಿಸಿ ಹಾಕಬೇಕಾಗಿಲ್ಲ, ಫಸ್ಟಿಗೆ ನಾವು ಬೇಯಿಸೋದು ಅದನ್ನು, ಅದಕ್ಕೆಲ್ಲ ಹಾಕಿ ಆಮೇಲೆ ಪುನಃ ಪರಾಟದಲ್ಲಿ ಅದು ಪುನಃ ಬೇಯಿಸೋದು. ಇದರಿಂದ ಏನಾಗ್ತದೆ ಅಂದರೆ ಅದರಲ್ಲಿರುವ ಪೋಷಕಾಂಶ ಎಲ್ಲ ನಷ್ಟ ಆಗಿ ಹೋಗ್ತದೆ. ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದರೆ ಬೀಟ್ರೂಟನ್ನು ಸ್ಯಾಲಡಲ್ಲಿ ಹಾಗೆ ಹಸಿಯಾಗಿ ತಿಂತಾರೆ, ಅದೇ ಆರೋಗ್ಯಕ್ಕೆ ಒಳ್ಳೆಯದು. ಹಸಿ ಬೀಟ್ರೂಟೇ ತಿಂದರೆ ಒಳ್ಳೆಯದು. ಹೀಗೆ ಸ್ವಲ್ಪ ನಾವು ಪರಾಟದಲ್ಲಿ ಆಲ್ರೆಡಿ ಅದು ಪರಾಟದಲ್ಲಿ ಬೆಂದೇ ಬೇಯ್ತದೆ, ಪುನಃ ಫಸ್ಟಿಗೆ ಬೇಯಿಸಿ ಆಮೇಲೆ ನಾವು ಗ್ರೈಂಡ್ ಮಾಡಿ ಅದರ ಪೋಷಕಾಂಶ ನಷ್ಟ ಮಾಡೋದು ಸರಿಯಲ್ಲ. ಹೀಗೆ ನಾವು ಡೈರೆಕ್ಟಾಗಿ ಹಾಕೋದೇ ಒಳ್ಳೆಯದು. ನೋಡಿ, ಹಿಟ್ಟು ಚೆನ್ನಾಗಿ ನಾದಿ ಆಯಿತು. ಈಗ ನಾನು ಒಂಚೂರು ಇದಕ್ಕೆ ಎಣ್ಣೆ ಸವರಿ ಇದನ್ನೊಂದು 5 ನಿಮಿಷ ಹಾಗೆ ಮುಚ್ಚಿಡ್ತೇನೆ. ಆಗ ಪರಾಟ ತುಂಬ ಸಾಫ್ಟಾಗಿ ಬರ್ತದೆ. ನೋಡಿ, ಎಣ್ಣೆ ಹಚ್ಚಿ ಇಡಬೇಕು. ಆಮೇಲೆ ಇದನ್ನು ಸ್ವಲ್ಪ ಹೊತ್ತು ನನಗೆ ಮುಚ್ಚಿಡ್ತೇನೆ. ಫಸ್ಟಿಗೆ ನಾನು ಒಲೆ ಉರಿಸಿ ತವೆ ಸ್ವಲ್ಪ ಬಿಸಿಗಿಟ್ಟು ಬಿಡ್ತೇನೆ. ಹಾಗೆ ಸೈಡಲ್ಲಿ ನಾವು ಪರಾಟ ಲಟ್ಟಿಸ್ಕೊಳ್ಳುವ. ಇಲ್ಲಿ ನೋಡಿ, ಇದರಲ್ಲಿ ಫಸ್ಟಿಗೆ ನಾನು ಹಿಟ್ಟು ನೋಡಿ ಚೆನ್ನಾಗಿ ಸಾಫ್ಟಾಗಿ ಬಂತು. ಫಸ್ಟಿಗೆ ನಾನು ಚಪಾತಿ ಮಣೆ ಮೇಲೆ ಒಂಚೂರು ಹಿಟ್ಟು ಹಾಕ್ಕೊಳ್ತೇನೆ. ಫಸ್ಟಿಗೆ ನಾವು ಸಣ್ಣ ಉಂಡೆನ ಮಾಡ್ಕೊಳ್ಬೇಕು. ಈ ಥರ ಮೀಡಿಯಮ್ ಸೈಜ್ ತಗೊಂಡೆ ನಾನು. ಇದನ್ನೀಗ ಲಟ್ಟಿಸ್ಕೊಳ್ಳುವ. ಮೇಲ್ಗಡೆನೂ ಸ್ವಲ್ಪ ಹಿಟ್ಟು ಹಚ್ಕೊಂಡೆ. ಈಗ ಎಷ್ಟಾಗ್ತದಷ್ಟು ರೌಂಡ್ ಶೇಪ್ ಕೊಡುವ, ಇಲ್ಲಾಂದರೆ ಟ್ರಯಾಂಗಲ್ ಶೇಪ್ ಸಹ ಕೊಡ್ಬೋದು, ಪರಾಟಕ್ಕೆ ಚೆನ್ನಾಗಾಗ್ತದೆ. ಈ ರೀತಿ ಲಟ್ಟಿಸ್ಕೊಳ್ತಾ ಇದ್ದೇನೆ. ಥಿನ್ನಾಗಿ ಲಟ್ಟಿಸಿದಷ್ಟು ಪರಾಟ ಸಾಫ್ಟಾಗಿ ಬರ್ತದೆ ಮತ್ತು ಉಬ್ಕೊಳ್ತದೆ. ತಿನ್ನಲಿಕ್ಕೂ ರುಚಿ ಅನ್ನಿಸ್ತದೆ. ಎರಡು ಲೇಯರ್ ಬಂದಷ್ಟು ರುಚಿ ಜಾಸ್ತಿ ಆಗ್ತದೆ. ನೋಡಿ, ಆದಷ್ಟು ರೌಂಡ್ ಶೇಪ್ ಕೊಟ್ಟೆ. ಎಜ್ಜಲ್ಲೆಲ್ಲ ಸ್ವಲ್ಪ ತೆಳು ಮಾಡ್ಕೊಳ್ಬೇಕು. ನೋಡಿ, ಈಗ ಇದರ ಮೇಲೆ ನಾನು ಎಳ್ಳು ತಗೊಂಡಿದ್ದೇನೆ, ಬಿಳಿ ಎಳ್ಳು. ಇದನ್ನು ಹೀಗೆ ಸ್ವಲ್ಪ ಸ್ಪ್ರಿಂಕಲ್ ಮಾಡುವ. ಸುಮ್ಮನೆ ಹಾಗೆ ಡೆಕೋರೇಷನ್ಗೂ ಆಗುತ್ತೆ, ರುಚಿಗೆ ಸಹ ಆಗ್ತದೆ. ಆಮೇಲೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಟಿದ್ದೇನೆ, ಅದನ್ನು ಸಹ ಹೀಗೆ ಹಾಕ್ತಾ ಇದ್ದೇನೆ. ಈಗ ಇದನ್ನು ಹೀಗೆ ಒಂದ್ಸರ್ತಿ ನಾವು ಲಟ್ಟಿಸ್ಕೊಳ್ಳುವ. ಇದರಿಂದ ಕೊತ್ತಂಬರಿ ಸೊಪ್ಪು ಮತ್ತು ನಾವು ಎಳ್ಳು ಹಾಕಿದರೆ ಸ್ವಲ್ಪ ನೋಡಲಿಕ್ಕೂ ನೋಡಿ ಚಂದ ಕಾಣ್ತದೆ, ಮತ್ತು ರುಚಿಗೆ ಸಹ ಒಳ್ಳೆ ಅನ್ನಿಸ್ತದೆ. ಈಗ ಲಟ್ಟಿಸೇ ಆಯಿತು, ತವದ ಮೇಲೆ ಹಾಕ್ತಾ ಇದ್ದೇನೆ ನಾನು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಗ್ಯಾಸ್. ಈಗ ಒಂಚೂರು ನಾನು ಆಯಿಲ್ ಹಚ್ಚುತ್ತಾ ಇದ್ದೇನೆ. ಇದರ ಬದಲಿಗೆ ನೀವು ಬಟರ್ ಸಹ ಹಚ್ಬೋದು, ಟೇಸ್ಟ್ ಚೆನ್ನಾಗಿ ಬರ್ತದೆ.
ಸ್ವಲ್ಪ ನಾನು ಹೀಗೆ ಆಯಿಲ್ ಹಚ್ತಾ ಇದ್ದೇನೆ. ಚೆನ್ನಾಗಿ ಬೇಯಲಿ. ನೋಡಿ ಸ್ಲೋಲಿ, ನೋಡಿ ಉಬ್ಬು ಬರ್ತಾ ಇದೆ ಪರೋಟದಲ್ಲಿ. ಈಗ ನಾನು ತಿರುಗಿಸಿ ಹಾಕ್ತೇನೆ. ಈ ಸೈಡಿಗೆ ಸಹ ಸ್ವಲ್ಪ ಎಣ್ಣೆ ಹಚ್ಚುವ. ಚೆನ್ನಾಗಿ ಉಬ್ತಾ ಇದೆ. ಈಗ ಸ್ವಲ್ಪ ನಾವು ಪ್ರೆಸ್ ಮಾಡಿದರೆ ಎಲ್ಲ ಕಡೆ ಈವನ್ಲಿ ಅದು ಕುಕ್ ಆಗ್ತದೆ. ನೋಡಿ ನೋಡಿ, ನೋಡಲಿಕ್ಕೆ ಎಷ್ಟು ಬ್ರೈಟ್ ಇದೆ ಅಲ್ಲ ಕಲರ್, ನ್ಯಾಚುರಲ್ ಆಗಿರುವಂಥ ಕಲರ್ ನೋಡಿ. ಇದು ಹೆಲ್ದಿ ಕೂಡ ಇದೆ. ಈಗ ಇದು ಸಾಕು, ಬೆಂದಾಯಿತು. ಇದನ್ನು ನಾನು ಫೋಲ್ಡ್ ಮಾಡಿ ತಗೊಳ್ತೇನೆ. ಅಯ್ಯೋ, ಈಗ ಇನ್ನೊಂದು ಪರಾಟ ಲಟ್ಟಿಸ್ತಾ ಇದ್ದೇನೆ. ಆದಷ್ಟು ರೌಂಡ್ ಶೇಪ್ ಕೊಡಲಿಕ್ಕೆ ಟ್ರೈ ಮಾಡಬೇಕು. ಇದರ ಅರೋಮಾ ಸಹ ತುಂಬ ಚೆನ್ನಾಗಿ ಬರ್ತಾ ಇದೆ. ಬೀಟ್ರೂಟು ಸ್ವಲ್ಪ ಲೈಟಾಗಿ ಸ್ವೀಟಾಗಿ ಇರ್ತದಲ್ಲ, ಹಾಗೆ ಇದರ ಸ್ಮೆಲ್ ಕೂಡ ಏನೋ ಸ್ವೀಟ್ ಡಿಶ್ ಮಾಡಿದರೆ ನೋಡಿ ಸ್ಮೆಲ್ ಬರ್ತದಲ್ಲ, ಹಾಗೆ ಬರ್ತದೆ. ಸೊ ತುಂಬ ಇಷ್ಟ ಆಗ್ತದೆ ನನಗೆ ಆ ಸ್ಮೆಲ್. ನೋಡಿ, ಈಗ ಪುನಃ ಅದೇ ಎಳ್ಳು ಹಾಕೋಣ ಸ್ವಲ್ಪ. ಚೂರು ಕೊತ್ತಂಬರಿ ಸೊಪ್ಪು, ನಾವು ಒಂದು ಸರಿ ಈ ಥರ ರಟ್ಟಿಸ್ಕೊಳ್ಳುವ. ಇದೀಗ ನಾನು ತವೆ ಮೇಲೆ ಇಡ್ತಾ ಇದ್ದೇನೆ. ಚೂರು ಇದಕ್ಕೆ ಸಾಯಿಲ್ ಹಚ್ತಾ ಇದ್ದೇನೆ. ನೋಡಿ ಉಬ್ಬು ಬರ್ತಾ ಇದೆ. ಈ ಟೈಮಲ್ಲಿ ನಾವು ಇದನ್ನು ಟರ್ನ್ ಮಾಡಬೇಕು. ಈ ಕಡೆಗೆ ಸಹ ಒಂಚೂರು ಆಯಿಲ್ ಹಚ್ಚಿಕೊಳ್ಬೇಕು. ನೋಡಿ ಸೈಡಲ್ಲೆಲ್ಲ ಉಬ್ತಾ ಇದೆ. ಇದೀಗ ಸಾಕು ಬೆಂದದ್ದು. ಇದನ್ನೀಗ ನಾನು ತೆಗೆದು ಬಿಡ್ತಾ ಇದ್ದೇನೆ.
ನೋಡಿದ್ರಲ್ಲ ವೀಕ್ಷಕರೇ, ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ನಾನು ತೋರಿಸ್ತೇನೆ ನಿಮಗೆ, ನೋಡಿ ತುಂಬ ಸಾಫ್ಟಾಗಿ ಬಂದಿದೆ. ಇದನ್ನು ಈ ರೀತಿ ನಾವು ಟ್ರೆಡಿಷನಲ್ ಪಿಕ್ಕಲ್ ಜೊತೆ ತಿನ್ಬೋದು. ಹೀಗೆ ಮೊಸರಿನ ಜೊತೆಗೆ ಸಹ ಚೆನ್ನಾಗಿರ್ತದೆ. ನಾನು ಟೇಸ್ಟ್ ಮಾಡಿ ನೋಡಿದೆ, ತುಂಬ ಟೇಸ್ಟಿಯಾಗಿ ಬಂದಿದೆ. ಎಳ್ಳು ಹಾಕಿದ್ನಲ್ಲ, ಹಾಗಾಗಿ ಎಳ್ಳು ಒಳ್ಳೆ ರೋಸ್ಟ್ ಆಗಿದೆ, ಹಾಗೂ ತಿನ್ನಬೇಕಾದ್ರೆ ಅದರ ಬೈಟ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದರ ಜೊತೆಗೆ ಟ್ರೆಡಿಷನಲ್ ಮ್ಯಾಂಗೋ ಪಿಕಲ್ ಮತ್ತು ಕರ್ಡ್ ತಗೊಂಡಿದ್ದೆ ನಾನು. ಈ ಟ್ರೆಡಿಷನಲ್ ಮ್ಯಾಂಗೋ ಪಿಕಲ್ ನಾನು ಊರಿಂದ ತಂದಂಥ ಮಾವಿನ ಮಿಡಿಯ ಉಪ್ಪಿನಕಾಯಿ. ಇದರ ರೆಸಿಪಿ ನಾನು ಹಾಕಿದ್ದೇನೆ, ನೀವು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರ್ತದೆ ಇದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಪಟ್ ಅಂತ ರೆಡಿಯಾಗುವಂತಹ ಬೀಟ್ರೂಟ್ ಪರಾಟ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಇದೇ ಥರ ಹೆಲ್ದಿ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.